ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, KSRTC ಡಿಪೋ ಮುಂಭಾಗ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ನಮ್ಮ ಸಂಸ್ಥೆಯು 1994 ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ 2 ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಆಫೀಸ್ ಫರ್ನಿಚರ್ಸ್, ಬೆಡ್ರೂಮ್ ಕಾರ್ಡ್ಸ್, ವಾರ್ಡ್ರೋಬ್ಸ್, ಸ್ಟೀಪೆಲ್ ಅಂಡ್ ಸೆಂಚುರಿ ಮ್ಯಾಟರ್ಸ್, ಸೋಫಾ ಮ್ಯಾಟ್, ಬೆಡ್ಶೀಟ್, ಪಿಲ್ಲೋಸ್ ಹಾಗೂ ಮಾಡ್ಯುಲರ್ ಕಿಚನ್ ಮನೆಯ ಎಲ್ಲ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಕೈಗೆಟುವ ಬೆಲೆಗಳಲ್ಲಿ ತಕ್ಕಂತೆ 15 ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ. ಇನ್ನೇಕೆ ತಡೆ, ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ಬೆಂಗಳೂರು ಜೋಡಿ ರಸ್ತೆ, KSRTC ಡಿಪೋ ಮುಂಭಾಗ, ಚಿಂತಾಮಣಿ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮುರುಗಮಲೆ ಅಯ್ಯಪ್ಪ ಸ್ವಾಮಿ ಆಲಯದಲ್ಲಿ ಪಡೆಪೂಜೆ ಕಾರ್ಯಕ್ರಮ. ಚಿಂತಾಮಣಿ ತಾಲೂಕಿನ ಸಿದ್ಧಿ ಕ್ಷೇತ್ರವಾದ ಮುರುಗಮಲೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸ್ವಾಮಿ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅಯ್ಯಪ್ಪ ಸ್ವಾಮಿಯವರಿಗೆ ಕರ್ಪೂರ ಜ್ಯೋತಿ ಹಾಗೂ ಪಡಿಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ದೇವಾಲಯದಲ್ಲಿ 4 ಅಯ್ಯಪ್ಪ ಸ್ವಾಮಿಗೆ ಸುಪ್ರಭಾತ ಸೇವೆ, ಸರ್ವಾಭಿಷೇಕ ಮತ್ತು ನಿತ್ಯಹೋಮ, ಕಳಶ ಸ್ಥಾಪನೆ ಹಾಗೂ ಕಳಶಾರ್ಥಿಗಳಿಂದ ಉತ್ಸವ ಮೂರ್ತಿಗೆ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ನೆರೆದಿದ್ದ ಭಕ್ತಾದಿಗಳಿಂದ ಅನ್ನಸಂತರ್ಪಣೆ ಸಹ ಏರ್ಪಡಿಸಲಾಗಿತ್ತು. ಮಕರ ಸಂಕ್ರಮಣ ಪ್ರಯುಕ್ತ ಶಬರಿಮಲೆ ಬೆಟ್ಟದಲ್ಲಿ ನೆರವೇರಿಸುವ ಮತ್ತು ಮುರುಗಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಎದುರಿರುವ ಬೆಟ್ಟದಲ್ಲಿ ಸ್ವಾಮಿಗೆ ಪೂಜೆ ಸಲ್ಲಿಸಿ ಮಕರ ಜ್ಯೋತಿ ಕರ್ಪೂರ ದರ್ಶನವನ್ನು ಏರ್ಪಡಿಸಲಾಗಿತ್ತು. ಈ ಜ್ಯೋತಿಯನ್ನು ಭಕ್ತರ ದರ್ಶನ ಮಾಡಿ ಶಬರಿಮಲೆಯಲ್ಲಿ ನೋಡಿದ ಅನುಭವವಾಗುತ್ತಿದೆ ಎಂದು ಧನ್ಯರಾದರು. ಇನ್ನು ದೇವಾಲಯದ ಮುಂಭಾಗದಲ್ಲಿರುವ 18 ಮೆಟ್ಟಿಲುಗಳಿಗೆ ಪಡಿಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ನಗರದ BS ಶ್ರೀಕಾಂತರವರಿಂದ ನೆರವೇರಿಸಲಾಯಿತು. ನಂತರ ಮಾಲಾಧಾರಿ ಸ್ವಾಮಿಗಳು ಪಡಿಪೂಜೆ ನಂತರ ಮೆಟ್ಟಿಲೇರಿ ದೇವಾಲಯಕ್ಕೆ ಪ್ರವೇಶ ಮಾಡಿ ವಿಶೇಷ ಪೂಜೆ ಸಹ ಸಲ್ಲಿಸಿದರು. ಇನ್ನು ದೇವಾಲಯದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳಿಂದ ಹಾಗೂ ಭಕ್ತರಿಂದ ಸ್ವಾಮಿಯವರಿಗೆ ಪೂಜೆ ಸಲ್ಲಿಸಿ ಕುದಿಯುತ್ತಿರುವ ಎಣ್ಣೆಯಿಂದ ಕಜ್ಜಾಯ ಎತ್ತುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಂತರ ಸ್ವಾಮಿಯರ ಉತ್ಸವ ಮೂರ್ತಿಯ ಪ್ರಾಕಾರೋತ್ಸವವನ್ನು ಏರ್ಪಡಿಸಿದರು. ನಂತರ ರಾತ್ರಿ 9:30 ಶಯನೋತ್ಸವ, ನಂತರ ತೀರ್ಥ ಪ್ರಸಾದ ವಿನಿಯೋಗವನ್ನು ಸಹ ಏರ್ಪಡಿಸಲಾಗಿತ್ತು. ಶ್ರೀ ಶಂಕರ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು VR ಶಂಕರ್, ಬೆಂಗಳೂರಿನ ಪ್ರಧಾನ ಅರ್ಚಕ ಸುಧಾಕರ್ ಶರ್ಮಾ, ಸೇವಾಕರ್ತರು ಸೇರಿದಂತೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು, ಮುರುಗಮಲೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾದರು. ಇಲ್ಲಿ ಅಯ್ಯಪ್ಪ ದೇವಸ್ಥಾನ ಶಬರಿಮಲೆಯಲ್ಲಿ ಏನು ನಡೆಯುತ್ತೆ ಅದೇ ಥರ ಕಾರ್ಯಕ್ರಮ 4:00 ಸುಪ್ರಭಾತ ಸೇವೆಯಿಂದ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲದವರೆಗೂ ಎಲ್ಲ ಪೂಜೆಗಳಿರುತ್ತೆ, ಕಳಸ ಪೂಜೆ ಎಲ್ಲ. ಸಾಯಂಕಾಲ 6:45 ಜ್ಯೋತಿ ಇರುತ್ತೆ. ಅಯ್ಯಪ್ಪ ಶಬರಿಮಲೆಯಲ್ಲಿ ಅಯ್ಯಪ್ಪ ಟೈಮ್ ಸೇಮ್ ಟೈಮ್ ಅಲ್ಲಿ ಮತ್ತು 7:00 ಪಡಿ ಪೂಜೆ ಇರುತ್ತೆ. ಯಾರು ನಡೆಸ್ಕೊಡ್ತಾರೆ ಸ್ವಾಮಿ ಈ ಕಾರ್ಯಕ್ರಮನ?
ಶ್ರೀ ಶಂಕರ ಚಾರಿಟಬಲ್ ಟ್ರಸ್ಟ್, ಇದು ನಮ್ಮದೇ ಫ್ಯಾಮಿಲಿ. ಎಷ್ಟು ವರ್ಷದಿಂದ ಶುರು ಆಯಿತು ಸ್ವಾಮಿ ದೇವಸ್ಥಾನದ ಕೆಲಸ? ದೇವಸ್ಥಾನ ಕೆಲಸ 15 ವರ್ಷ ಆಯಿತು. 8 ವರ್ಷದಿಂದ, 15 ವರ್ಷ ಆದಮೇಲೆ ಸ್ಟಾರ್ಟ್ ಆಗಿ 8 ವರ್ಷ ಆಯಿತು. ಇದು 8ನೇ ವರ್ಷ. 8 ವರ್ಷದಿಂದ ಇದೇ ರೀತಿ ಜ್ಯೋತಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಧನುರ್ಮಾಸದಲ್ಲಿ ಯಾವಾಗಿಂದ ಶುರು ಆಗುತ್ತೆ ಸ್ವಾಮಿ? ಯಾವ ಥರ ನಡ್ಸ್ಕೊಂಡು ಬಂದಿದ್ರೆ ಈ ಪೂಜೆ? ಧನುರ್ಮಾಸದಲ್ಲಿ 4:30 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 4:30 6 ಗಂಟೆಗೆ ಮಂಗಳಾರತಿ ಆಗುತ್ತೆ. 6 ಗಂಟೆಗೆ ಪ್ರಸಾದ ಸೇವೆ ಇರುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದ ಏನು ಸ್ವಾಮಿ ವಿಶೇಷ? ಇವತ್ತು ಶಬರಿಮಲೆಯಲ್ಲಿ ನಡೆದಂಗೆ 4 ಗಂಟೆಗೆ ಬೆಳಗ್ಗೆ 4 ಗಂಟೆ ಸುಪ್ರಭಾತ ಸೇವೆಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಕಳಸ ಪೂಜೆ, ಬೇರೆ ಎಲ್ಲ ಪೂಜೆಗಳು ನಡೆಯುತ್ತೆ. ಮಧ್ಯಾಹ್ನ, ಸಾಯಂಕಾಲ, ಬೆಳಗಿನಿಂದ ಎಲ್ಲ ಪ್ರಸಾದ ಸೇವೆ ಇರುತ್ತೆ. ಸಾಯಂಕಾಲ 6:45 ಜ್ಯೋತಿ ಕಾರ್ಯಕ್ರಮ ಆಗುತ್ತೆ. ಅದು ಅಯ್ಯಪ್ಪ ದೇವಸ್ಥಾನದಲ್ಲಿ ನಡೆಯಂಗೆ ಬೆಟ್ಟದಲ್ಲೇ ನಡೆಯುತ್ತೆ. 7:30 ಪಡಿಪೂಜೆ ಇರುತ್ತೆ. ಎಲ್ಲರೂ, ಬಹಳ ಜನ, ಎಲ್ಲ ದೂರದ ಸಾವಿರಾರು ಭಕ್ತರು ಬರ್ತಾರೆ. ಎಲ್ಲ ನೋಡಿ ಎಲ್ಲರಿಗೂ ಪ್ರಸಾದ ಸೇವೆ ನಡೆಯುತ್ತೆ. ಸ್ವಾಮಿ, ಈ ದೇವಸ್ಥಾನದಲ್ಲಿ ಚಿಂತಾಮಣಿಯ ಶಬರಿಮಲೆ ಅಂತಲೇ ಪ್ರಸಿದ್ಧಿ ಹೊಂದು ಸುಮಾರು ಸ್ವಾಮಿಗಳು ಇಲ್ಲೇ ಬಂದು ಇರುಮುಡಿ ಕೂಡ ಅರ್ಪಿಸ್ತಾರೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇದು ಬೆಟ್ಟದಲ್ಲಿ ಇರೋದು ಇದು ಒಂದೇ. ಅಯ್ಯಪ್ಪ ದೇವಸ್ಥಾನ ಶಬರಿಮಲೆ ಬಿಟ್ಟರೆ ಇದು ಒಂದೇ ಇರೋದು. ಸೊ ನಿಮಗೆ ಈ ದೇವಸ್ಥಾನ ಕಟ್ಟಬೇಕು ಅಂತ ಹೇಗೆ ಅನ್ಬೋದಾಯ್ತು ಸ್ವಾಮಿ? ನಾನು ಇಲ್ಲಿ, ಇದು ನಮ್ಮ ನೇಟಿವ್ ಪ್ಲೇಸು, ಇಲ್ಲಿ ಬರ್ತಾ ಇದ್ದೆ. ಇಲ್ಲಿ ಬರ್ತಾ ಇರುವಾಗ ಎಲ್ಲರೂ ನಾವೇನಾದರೂ ಮಾಡಿಸ್ಬೇಕು ಅಂತಂದರು. ಏನು ಅಯ್ಯಪ್ಪ ದೇವಸ್ಥಾನ ಇಲ್ಲ, ಮಾಡಿಸ್ಬೇಕು ಅಂದರು. ಆಯಿತು ಅಂತೇಳಿ ಒಂದು ಜಾಗ ಸೆಲೆಕ್ಟ್ ಮಾಡಿದ್ವು, ಮಾಡೋಣ ಅಂತ ಮಾಡಿದ್ವು. ಅದರಲ್ಲಿ ಆಮೇಲೆ ಅದು ಪ್ರಾಬ್ಲಮ್ ಆಗಿ ಅದು ಮಾಡೋಕ್ಕಾಗಿಲ್ಲ. ಭಾಳ ಬೆಟ್ಟ ತೋರಿಸಿದ್ರು. ಬೆಟ್ಟ ತೋರಿಸ್ಬಿಟ್ಟು ಅದು ಮಾಡಬೇಕಾದ್ರೆ 15 ವರ್ಷ ಆಯಿತು. ಬೆಟ್ಟ ಬ್ಲಾಸ್ಟ್ ಮಾಡಿ ಕಟ್ಟಿರೋದು. 200 ಅಡಿಗೆ 100 ಅಡಿ ಕಾಂಪೌಂಡ್ ಇದೆ. ಕಾಂಪೌಂಡ್ ಸುತ್ತಲೂ ಫ್ಲವರ್, ಎಲ್ಲ ಫ್ಲವರ್ ಗಿಡಗಳಿದೆ. ಬಹಳ ಚೆನ್ನಾಗಿದೆ. ಯೋಗ, ಭಕ್ತಿ ಎಲ್ಲ ಮಾಡ್ಬೋದು. ಪ್ರತಿ ವರ್ಷ ಏನೋ ಒಂದು ಶುರು ಮಾಡ್ತಿರ್ತಾರೆ, ಈ ವರ್ಷ ವಾಟರ್ ಫಾಲ್ಸ್ ಕಟ್ಟಿದ್ದೀರಾ? ವಾಟರ್ ಫಾಲ್ಸ್ ಲಾಸ್ಟ್ ಇಯರು ರೋಡ್ ಹಾಕ್ಸಿದ್ದು, ಟಾರ್ ರೋಡ್ ಮಾಡಿದ್ದು. ಈ ವರ್ಷ ಏನು ಸಮಯ ಸ್ಪೆಷಲ್ ಅದೇ ಥರ ವಾಟರ್ ಫಾಲ್ಸ್? ವಾಟರ್ ಫಾಲ್ಸ್ ಆಗಿದೆ. ಮತ್ತು ಈ ಸರ್ತಿ ನಾವು ಸ್ವಲ್ಪ ರೂಮ್ಗಳು ಕಟ್ಟೋಣ ಅಂತ ಇದ್ದೀವಿ. ಮುಂದಿನ ವರ್ಷಕ್ಕೆ ರೂಮ್ ಕಟ್ಟಬೇಕು. ರೂಮ್ ಎಲ್ಲ ಕಟ್ಟಿ ಒಂದು ಆಫೀಸು ಎಲ್ಲ ಮಾಡೋಣ ಅಂತಿದ್ದೀವಿ. ಎಲ್ಲರೂ ಭಕ್ತರು ಸೇವೆ ಮಾಡಿದರೆ ಬೇಗ ಆಗುತ್ತೆ.